ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ, ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ, ನಿಮ್ಮ ಮಂಜಣ್ಣ ಗುರೂಜಿ ಕರ್ಕಾಟಕ ರಾಶಿ ಬಗ್ಗೆ ಅಭೃತವಾಗಿರುವಂಥ ನಾಲ್ಕು ಮಾತು ಹೇಳ್ತಾ ಇದ್ದೇನೆ. ಈ ಕರ್ಕಾಟಕ ರಾಶಿನಲ್ಲಿರುವಂಥ ವ್ಯಕ್ತಿಗಳು ಎಲ್ಲರ ಹತ್ರ ಮೋಸವಾಗೋದೇ ಕೆಲಸ ಇವ್ರ ಕೆಲಸ. ಯಾಕಂದರೆ ಇವರು ಮನಸ್ಸು ಆ ಚಂದ್ರನ ಥರನೇ ತುಂಬ ಸೂಕ್ಷ್ಮವಾಗಿರ್ತದೆ, ತುಂಬ ಒಳ್ಳೆ ಮನಸ್ಸು. ಆದರೂ ಸಹ ಇದನ್ನು ಕೆಲವು ಜನ ಕ್ಯಾಚ್ ಮಾಡ್ಕೊಂಡ್ಬಿಟ್ಟು ನಮ್ಮ ಮುಂದುಗಡೆ ಇರುವಂಥ ವ್ಯಕ್ತಿಗಳು ಇವ್ರಿಗೂ ಮೋಸ ಮಾಡ್ತಾರೆ. ಕರ್ಕಾಟಕ ರಾಶಿನಲ್ಲಿರುವಂಥ ವ್ಯಕ್ತಿಗಳಿಗೆ ಇವರು ಕೆಲಸ ಏನಪ್ಪ ಅಂದರೆ ಮೋಸವಾಗೋದೇ ಒಂದು ಕೆಲಸ ಆಗೈತೆ. ಯಾಕೆಂದರೆ ಆ ರಾಶಿ ಅನ್ನೋದು ಹಂಗಿರ್ತದೆ. ಆದರೆ ಈ ಮೋಸವಾಗಬಾರ್ದು ಗುರುಗಳೇ, ನಾವು ಏನು ಮಾಡಬೇಕು ಅಂದ್ಬಿಟ್ಟು ತುಂಬ ಜನ ನನ್ನ ಕೇಳ್ತಾರೆ ಪ್ರಶ್ನೆ. ಇದಕ್ಕೆ ಒಂದೇ ದಾರಿ, ಎರಡೂವರೆ ದಿವಸಕ್ಕೆ ಒಂದು ಟೈಮು ಒಂದೊಂದು ಮನೆಗೆ ಚೇಂಜ್ ಆಗ್ತಾ ಇರ್ತಾನೆ ಚಂದ್ರಗ್ರಹ. ಆದರೆ ನಾವು ಚಂದ್ರಗ್ರಹಕ್ಕೆ ಆರಾಧನೆ ಮಾಡಿದ್ರೆ ತುಂಬ ಪವರ್ಫುಲ್ಲಾಗಿ ಸಕಲ ಐಶ್ವರ್ಯನೂ ಸಿಕ್ಕತ್ತೆ ಅಂದ್ಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ. ಅಂದರೆ ಈ ಕರ್ಕಾಟಕ ರಾಶಿನಲ್ಲಿರುವಂಥ ವ್ಯಕ್ತಿಗಳು ನೀರಿನ ಬಿಸ್ನೆಸ್ ಮಾಡ್ಬೋದು, ಬೆಣ್ಣೆ ಬಿಸ್ನೆಸ್ ಮಾಡ್ಬೋದು, ಈ ಕೆಮಿಕಲ್ ಬಿಸ್ನೆಸ್ ಮಾಡ್ಬೋದು, ಈ ನೀರಿಗೆ ಸಂಬಂಧಪಟ್ಟಿರೋದು ಎಂಥ ಬಿಸ್ನೆಸ್ ಬೇಕಾದ್ರೂ ಮಾಡ್ಕೊಬೋದು. ಅದನ್ನು ಬಿಟ್ಟು ಈ ಮುತ್ತುಗಳು, ಡೈಮಂಡು, ಈ ಬಿಸ್ನೆಸ್ಸು ಮಾಡ್ಬೋದು. ಅಂದರೆ ಡೈಮಂಡ್ ಕಲ್ಲು ಇರ್ಬೋದು, ಈ ಥರ ಚಿನ್ನದ ಬೆಳ್ಳಿ ಈ ಥರ ಇವುಗಾನೇ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಇದನ್ನಲ್ಲಿ ಲಾಭ ಸಿಕ್ಕತ್ತೆ. ಈ ಚಂದ್ರಗ್ರಹ ಅನುಕೂಲವಾಗಿದ್ದರೆ ಇಷ್ಟೆಲ್ಲ ಸಕ್ಸಸ್ ಆಗುತ್ತೆ. ಆದರೆ ಇದು ಅನುಕೂಲ ಇಲ್ಲ ಅಂದರೆ ಏನಾಗತ್ತಪ್ಪ ಅಂದರೆ ನಮಗೆ ಸ್ವಲ್ಪ ಲಾಸ್ ಆಗುತ್ತೆ. ಲಾಸ್ ಯಾವ ಥರ ಆಗುತ್ತೆ ಅಂದರೆ ಬೇರೆಯವ್ರನ್ನ ನಂಬಿ ನಾವು ಲಾಸ್ ಆಗ್ತೀವಿ. ಅಂದರೆ ಇವಾಗ ಯಾರಿಗನ್ನ ಒಬ್ರಿಗೆ ಜಾಮೀನು ಹಾಕೋದು, ನಾವು ಯಾರಿಗನ್ನ ಒಬ್ರಿಗೆ ಗಾಡಿ ಕೊಡಿಸೋದು, ಆ ಫೈನಾನ್ಸ್ ಕಟ್ಟಲ್ಲ, ಆವಾಗ ಇದೆಲ್ಲ ನಮ್ಮ ಮೇಲೆ ಬರ್ತದೆ. ಯಾವುದನ್ನೊಂದು ಚೀಟಿಗೆ ನಾವು ಜಾಮೀನು ಹಾಕೋದು, ಆ ಚೀಟಿ ಎತ್ಕೊಂಡ್ಬಿಟ್ಟು ಅವನು ಹೊಡೋದ್ರೆ ಅದು ನಮ್ಮ ತಲೆ ಮೇಲೆ ಬೀಳೋದು, ನಾವು ಯಾರಿಗೂ ಸಾಲ ಕೊಟ್ಟರೆ ಮತ್ತೆ ಅದು ವಾಪಸ್ ಬರೋಲ್ಲ, ಈ ಥರ ಎಲ್ಲ ಇರುತ್ತೆ. ಆದರೆ ಕರ್ಕಾಟಕ ರಾಶಿನಲ್ಲಿರುವಂಥ ವ್ಯಕ್ತಿಗಳು ಸಿನಿ ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಮುಂದಕ್ಕೆ ಬರೋಕ್ಕೆ ಸಾಧ್ಯ. ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು, ಈ ಫೇಸ್ಬುಕ್ಕು, ಈ ಗ್ರಾಫಿಕ್ಸ್ ಮಾಡೋದು, ಈ ಸಿನಿ ಫೀಲ್ಡ್ಗೆ ತುಂಬ ಅದೇ ಥರ ಜ್ಯೋತಿಷ್ಯನೋ ಹೇಳೋಕ್ಕೆ ಈ ಕರ್ಕಾಟಕ ರಾಶಿನಲ್ಲಿರುವಂಥ ವ್ಯಕ್ತಿಗಳು ಅವ್ರಿಗೂ ತುಂಬ ಯೂಸ್ ಆಗ್ತದೆ. ಅದಕ್ಕೆ ಈ ಕರ್ಕಾಟಕ ರಾಶಿನಲ್ಲಿರುವಂಥ ವ್ಯಕ್ತಿಗಳು ಈ ಜ್ಯೋತಿಷ್ಯದ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಇರ್ತದೆ. ಜ್ಯೋತಿಷ್ಯ ಅಂದರೆ ತುಂಬ ಇದಿರ್ತದೆ, ಯಾಕಂದರೆ ಇವರು ಯಾರಿಗೂ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ. ಅದೇ ಥರ ಒಂದು ಗುರುಸ್ಥಾನ ಪಡೆಯೋ ಗಾಶಿನಲ್ಲಿರುವಂಥ ಜನಕ್ಕೆ 100% ಇರುತ್ತೆ, ನೋ ಡೌಟ್. ಯಾಕಂದರೆ ಈ ಕರ್ಕಾಟಕ ರಾಶಿನಲ್ಲಿರುವಂಥ ವ್ಯಕ್ತಿಗಳು ಅದೇ ಥರ ಈ ಕರ್ಕಾಟಕ ರಾಶಿನಲ್ಲಿಗೆ ಇವರು ಹುಟ್ಟಿರೋ ಟೈಮ್ಗೆ ಲಗ್ನ ಕರೆಕ್ಟಾಗಿ ಕೇತು ಅನ್ನೋದು ಅನುಕೂಲವಾಗಿದ್ದರೆ ಇವ್ರಿಗೆ ತಿರುಗಾ ಇರಲ್ಲ. ಅಂದರೆ ಇವರು ಹುಟ್ಟು ಇವ್ರು ಏನು ಕೆಲಸ ಮಾಡಿದ್ರೂ ಫುಲ್ ಪವರ್ಫುಲ್ಲಾಗಿರ್ತದೆ. ಅರ್ಥ ಆಯ್ತಾ? ಸಪೋಸ್ ಇದು ಎಲ್ಲ ಸರಿ, ಆದರೆ ಇವಾಗ ನಮಗೆ ಕರ್ಕಾಟಕ ರಾಶಿನಲ್ಲಿ ಪರಿಹಾರ ಏನಪ್ಪ ಅಂದರೆ ಹುಣ್ಣಿಮೆ ದಿವಸ ಒಂದು 1/2 ಗಂಟೆ ನಾವು ಆ ಚಂದ್ರನ ಬೆಲಕ್ಕೆ ನಾವು ಕುಂತ್ಕೊಬೇಕು. ಚೇರ್ ಹಾಕ್ಕೊಂಡ್ಬಿಟ್ಟು ಚೇರ್ ಹಾಕ್ಕೊಂಡು ಕುಂತ್ಕೊಬೋದು, ಇಲ್ಲಾಂದರೆ ಬರೀ ನಾವು ಪದ್ಮಾಸನ ಹಾಕ್ಕೊಂಡ್ಬಿಟ್ಟು ನಾವು ಕುಂತ್ಕೊಂಡ್ಬಿಟ್ರೆ ಆ ಚಂದ್ರನದ ಕಿರಣಗಳು ಅನ್ನೋದು ನಮ್ಮ ಮೇಲೆ ಬಿದ್ದ ತಕ್ಷಣ ನಮಗೊಂದು ಎನರ್ಜಿ ಅನ್ನೋದು ಬರ್ತದೆ, ನಮ್ಗೆ ಆಟೋಮೆಟಿಕ್ ಒಂದು ಪವರ್ ಅನ್ನೋದು ಬರ್ತದೆ 100%. ಅರ್ಥ ಆಯ್ತಾ? ಈ ಹುಣ್ಣಿಮೆ ದಿವಸ ಮಾಡ್ಬೋದು. ಅದೇ ಥರ ಈ ಹುಣ್ಣಿಮೆ ದಿವಸ ನಾವು ನದಿನಲ್ಲಿಗೆ ಸ್ನಾನ ಮಾಡಿದ್ರೆ ಕರ್ಕಾಟಕ ರಾಶಿಯವರಿಗೆ ತುಂಬ ಐಶ್ವರ್ಯ ಸಿಕ್ಕತ್ತೆ, ಮಾನಸಿಕ ಚಿಂತೆಗಳೇನು ಹೋಗುತ್ತೆ, ಚಂಚಲ ಮನಸ್ಸು ಅನ್ನೋದು ಹೋಗುತ್ತೆ. ಚಂಚಲ ಮನಸ್ಸು ಅನ್ನೋದು ಈ ಕರ್ಕಾಟಕ ರಾಶಿನಲ್ಲಿ ಇರುತ್ತೆ, ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತಾ? ಆಮೇಲೆ ಪ್ರತಿ ಸೋಮವಾರ ಯಾರಿಗನ್ನ ಅಕ್ಕಿ 1 ಕೆಜಿ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಬಡವ್ರಿಗೆ. ಯಾಕಂದರೆ ಇವತ್ತು ನಾವು ಒಂದು ಟೀ ಕುಡಿದ್ರೆ ಎಷ್ಟೋ ಲಾಸ್ ಆಗುತ್ತೆ, ಎಲ್ಲನ ಹೋದರೆ ಇವ ನಮ್ಮ ಲೆಕ್ಕ ಪ್ರಕಾರ ಏನಂದರೆ ಕರ್ಕಾಟಕ ರಾಶಿನಲ್ಲಿರುವಂಥ ಜನಗಳದ್ದು ಎಷ್ಟೋ ಲಾಸ್ ಆಗಿರ್ತದೆ. 1 ಕೆಜಿ 1/2 ಕೆಜಿ ಸೋಮವಾರದ ದಿವಸ ಪ್ರತಿ ಸೋಮವಾರ ಅಕ್ಕಿ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ನೀವು ಎಲ್ಲಿ ಭಿಕ್ಷುಕರಿಗೂ ಸಿಕ್ಕಿಲ್ಲ ಅಂದರೆ ಯಾವುದನ್ನೊಂದು ಆಶ್ರಮಕ್ಕೆ ಕೊಡಿ, ಇಲ್ಲಾಂದರೆ ಯಾವುದನ್ನೊಂದು ಟೆಂಪಲ್ಗನ್ನು ನೀವು ಕೊಡಿ, ತುಂಬ ಚೆನ್ನಾಗಿರ್ತದೆ. ಅದೇ ಥರ ಸೋಮವಾರದ ದಿವಸ ನೀವು 12 ಗಂಟೆನಲ್ಲಿ ಪ್ರತಿಯೊಂದು ಶಿವಾಲಯದಲ್ಲಿ ಗಾನಿ ಪೂಜೆಗಳು ನಡೀತದೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕೈಯಲ್ಲಿ ಏನು ಕೊಡೋಕ್ಕಾಗಿಲ್ಲ ಅಂದರೆ 1/2 ಕೆಜಿ ಅಕ್ಕಿ ಕೊಡಿ, 1 ಕೆಜಿ ಅಕ್ಕಿ ಕೊಡಿ, ಅಲ್ಲಿ 1/2 ಗಂಟೆ ಕುಂತ್ಕೊಂಡು ಬನ್ನಿ, ನಿಮ್ಮ ವೈಬ್ರೇಷನ್ ಅನ್ನೋದು ತುಂಬ ಚೆನ್ನಾಗಿರ್ತದೆ. ಇದನ್ನು ಬಿಟ್ಟು ನೀವು ಬೇರೆ ಆ ಪೂಜೆ ಮಾಡಿಸ್ತೀವಿ ಈ ಪೂಜೆ ಮಾಡಿಸ್ತೀವಿ ಅಂದ್ಬಿಟ್ಟು ಹೋದರೆ ನಿಮ್ಗೆ ಯಾವುದು ಫಲಿತಾಂಶ ಸಿಕ್ಕಲ್ಲ. ಯಾಕಂದರೆ ಈ ಮಂಜುನಾಥ್ ಗುರೂಜಿ ತುಂಬ ಪ್ರಯೋಗಗಳು ಮಾಡಿಬಿಟ್ಟು ಈ ಮಾತು ಹೇಳ್ತಾ ಇರೋದು, ನಿಮಗೆ ಖರ್ಚಿಲ್ದಿದ್ರೆ ನಾನೊಂದು ಸುಲಭವಾಗಿರುವಂಥ ದಾರಿ ನಡೆಯೋಕ್ಕೆ ನಾನು ಹೇಳ್ತಾ ಇರೋದು. ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ, ನೋಟಿಫಿಕೇಶನ್ ಎನೇಬಲ್ ಮಾಡಿಕೊಡಿ, ಮತ್ತೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ.